ನಮಸ್ಕಾರ. ಗೋಮಾತೆ, ಒಂದು ಮಗುವಿಗೆ ತಾಯಿ ತನ್ನ ಎದೆಯ ಹಾಲನ್ನು ಉಣಿಸಿ ತನ್ನ ಮಗುವಿಗೋಸ್ಕರ ಜೀವವನ್ನು ಪಣಯಿಡುತ್ತಾಳೋ, ಹಾಗೆಯೇ ಸಕಲ ಜೀವ ಕೋಟಿಗೂ ಒಬ್ಬಳೇ ತಾಯಿ ಅವಳೇ ಗೋಮಾತೆ. ಕಾಮಧೇನು ಎಂದು ಕರೆಯಲ್ಪಡುವ ಅವಳು ಅನೇಕ ತಬ್ಬಲಿ ಮಕ್ಕಳಿಗೆ, ಸಕಲ ಜೀವರಾಶಿಗೂ ತನ್ನ ಹಾಲನ್ನು ಧಾರೆ ಎರೆಯುತ್ತಾಳೆ. ಅಂತಹ ಗೋಮಾತೆಯೊಳಗಡೆ ಮುಕ್ಕೋಟಿ ದೇವತೆಗಳು ತುಂಬಿಕೊಂಡಿದ್ದಾರೆ. ಗೋಮಾತೆಯನ್ನು ಮುಟ್ಟಿ ನಮಸ್ಕರಿಸಿದರೆ ಮಾಡಿದ ಅನೇಕ ಪಾಪಗಳು ಕಳೆಯುವುದು ಮಾತ್ರವಲ್ಲದೆ, ಗೋಕ್ಷೀರ, ಗೋಮೂತ್ರ, ಗೋಮಯ ಇವೆಲ್ಲವೂ ಮನುಷ್ಯನಿಗೆ ಜೀವಾಮೃತವನ್ನು ನೀಡುವ ದಿವ್ಯ ಔಷಧಗಳು. ಪುರಾಣ ಕಾಲದಲ್ಲಿಯೂ ಗೋಮಾತೆಗೆ ತನ್ನದೇ ಆದ ಮಹತ್ವದ ಚಾರಿತ್ರ್ಯ ಇತಿಹಾಸವಿದೆ. ಅಲ್ಲದೆ ಮಾನಸಿಕವಾಗಿ ತುಂಬಾ ಚಿತ್ರಹಿಂಸೆಗೆ ಒಳಗಾದಾಗ, ಆ ಗೋವುಗಳ ಜೊತೆ ನೋವು ಹಂಚಿಕೊಂಡಾಗ ಅವುಗಳು ಸ್ಪಂದಿಸುವ ರೀತಿ ಅನುಭವಿಸಿದವರಿಗೆ ಗೊತ್ತು. ಮನುಷ್ಯ ಸ್ವಾರ್ಥಿ, ಜೀವನದಲ್ಲಿ ಸಾಕಾಗದಷ್ಟು ಆಸೆಗಳ ಸುರಿಮಳೆಯನ್ನು ಹೊತ್ತ ಏಕೈಕ ಜೀವವೆಂದರೆ ಪಾಪಿ ಮಾನವ. ಆ ಪಾಪಿ ಇಂದು ಕುರುಡು ಕಾಂಚಾನಕ್ಕೋಸ್ಕರ ಅನೇಕ ಮುಗ್ಧ ಗೋವುಗಳನ್ನು ಕಟುಕರ ಕೈಗೆ ಬಲಿ ಕೊಡುತ್ತಿದ್ದಾನೆ. ಸ್ವಾರ್ಥ ಮನಸ್ಸಿನಿಂದ ಗೋವಿನ ಮುದ್ದು ಕರುವಿಗೂ ಹಾಲನ್ನು ನೀಡದೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಗೋವು ಮತ್ತು ಕರುವನ್ನು ಬೇರೆ ಬೇರೆ ಮಾಡುತ್ತಿದ್ದಾನೆ. ಅಲ್ಲದೆ ಗೋವುಗಳ ಉಪಯೋಗ ಮುಗಿದ ಬಳಿಕ ಅವುಗಳನ್ನು ಕಸಾಯಿಖಾನೆಗೆ ಸಾಗಿಸುವ ಕೆಲಸ ಮಾಡುತ್ತಿದ್ದಾನೆ. ಈ ಪಾಪಕೃತ್ಯವನ್ನು ಮಾಡುತ್ತಿರುವ ಮನುಷ್ಯ ತನ್ನ ಅಳಿವಿನ ಹಾದಿಯನ್ನು ಎದುರು ನೋಡಬೇಕು ಎಂಬುದನ್ನು ಮರೆತು ಬಿಟ್ಟಿದ್ದಾನೆ. ಅನೇಕ ಭೀಕರ ಸಮಸ್ಯೆಗಳಿಗೆ ಒಳಗಾಗುವೆ ಎನ್ನುವ ಕಟು ಸತ್ಯವನ್ನು ಮರೆತು ಬಿಟ್ಟಿದ್ದಾನೆ. ಇನ್ನಾದರೂ ಎಚ್ಚೆತ್ತು ಪುಣ್ಯಕೋಟಿ ಗೋವುಗಳಿಗೆ ವಿಪತ್ತು ಬಾರದಂತೆ ನೋಡಿಕೊಂಡರೆ ಮನುಷ್ಯ ಕುಲ ಸಂತೋಷದಾಯಕವಾಗಿರಬಹುದು, ಆರೋಗ್ಯದಾಯಕವಾಗಿರಬಹುದು. ಗೋಮಾತೆಗಳ ರಕ್ಷಣೆಯಲ್ಲಿ ನಮ್ಮದೊಂದು ಅಳಿಲು ಸೇವೆ ಇರಲಿ.